ನಮಸ್ತೆ ಸರ್ವೇಶ್ ಅವರೇ. ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, 4 ಸರ್ಕಾರಿ ಹುದ್ದೆಗಳನ್ನ ಪಡ್ಕೊಂಡಿದ್ದೀರಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು. ಯಾವ್ಯಾವ್ದು ಹುದ್ದೆ ಅಂತ ತಿಳಿಸ್ಕೊಡ್ತೀರಾ ಸರ್? ಮೊದಲನೇದಾಗಿ ನಾನು 2016 ಗ್ರೇಡ್ 1 ಸೆಕ್ರೆಟರಿ ಆಗಿ ಸೆಲೆಕ್ಷನ್ ಆದೆ ಸರ್. ಗ್ರಾಮ ಪಂಚಾಯತಿ ಗ್ರೇಡ್ 1 ಸೆಕ್ರೆಟರಿ? ಗ್ರಾಮ ಪಂಚಾಯತಿ ಗ್ರೇಡ್ 1 ಕಾರ್ಯದರ್ಶಿ ಆಗಿ ಸೆಲೆಕ್ಷನ್ ಆದೆ. ಓಕೆ. ನಂತರ 6-8 ಗ್ರಾಜುಯೇಟ್ ಟೀಚರ್ ಆಗಿ ಸೆಲೆಕ್ಷನ್ ಆದೆ ಸರ್. ಓಕೆ. ನಂತರ 2018 ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕನಾಗಿ ಆಯ್ಕೆ ಆಗಿ. ಓಕೆ. ನಂತರ 2018 SDA ಆಗಿ ಸೆಲೆಕ್ಷನ್ ಆಗಿದ್ದೀನಿ ಸರ್. ಓಕೆ. 2018 SDA ಆಗಿ ಸೆಲೆಕ್ಟ್ ಆದ್ರಿ. ಹಾ ಸರ್. ಹಾ, ಅಭಿನಂದನೆಗಳು ಸರ್ವೇಶ್ ಮತ್ತೊಮ್ಮೆ. ನಿಮಗೆ ನಿಮ್ಮ ಅನುಭವವನ್ನ ಸ್ಪರ್ಧಾರ್ಥಿಗಳ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾ ಸರ್, ನನಗೆ ಅವಕಾಶ ಕೊಟ್ಟಕ್ಕೆ ನಿಮಗೂ ಧನ್ಯವಾದಗಳು. ಹಾ, ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೋಬಹುದಾ? ನಿಮ್ಮ ವೈಯಕ್ತಿಕ ಪರಿಚಯ, ಹಾಗೆ ನಿಮ್ಮ ಶೈಕ್ಷಣಿಕ ಪರಿಚಯ. ಹಾ ಸರ್, ನನ್ನ ಹೆಸರು ಸರ್ವೇಶ BL ಸರ್. ನನ್ನ ಗ್ರಾಮ ಬಂದ್ಬಿಟ್ಟು ಮುತ್ತಿಗರಹಳ್ಳಿ ಸರ್, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ಓಕೆ. ನನ್ನ ಶೈಕ್ಷಣಿಕ ಹಿನ್ನೆಲೆ, ನಾನು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಗ್ರಾಮ ಮುತ್ತಿಗರಹಳ್ಳಿಯಲ್ಲೇ ಮುಗಿಸಿದೆ ಸರ್. ಓಕೆ. ನಂತರ ಪ್ರೌಢಶಾಲೆಯನ್ನು ಬಿಜಿಕೆರೆ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಗಿಸಿ ನನ್ನ ಪದವಿ ಪೂರ್ವ ಶಿಕ್ಷಣ ಕುಂಡ್ಲಹಳ್ಳಿಯಲ್ಲಿ ಮುಗಿಯಿತು ಸರ್. ಓಕೆ. ನಂತರ ನನ್ನ ಪದವಿ ಶಿಕ್ಷಣವನ್ನು ಚಳ್ಳಕೆರೆ HVPC ಕಾಲೇಜಲ್ಲಿ ಮುಗಿಸಿದೆ ಸರ್. ಓಕೆ ಸರ್ವೇಶ್ ಅವರೇ. ಹಾಗಾದ್ರೆ ನಿಮ್ಮ ವೈಯಕ್ತಿಕ ಪರಿಚಯವನ್ನ ಮಾಡಿಕೊಂಡ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಜರ್ನಿ ಅಂದ್ರೆ ಯಾವಾಗ ಮೊದಲು ನಿಮಗೆ ಓದ್ಬೇಕು ಅಂತ ಅನ್ನಿಸ್ತು, ಯಾವಾಗ ಓದಕ್ ಪ್ರಾರಂಭ ಮಾಡಿದ್ರಿ, ಕರೆಕ್ಟ್ ಟೈಮಿಗೆ ನೀವು ಓದಕ್ ಪ್ರಾರಂಭ ಮಾಡಿದ್ರ, ಅಂದ್ರೆ ಸಾಮಾನ್ಯವಾಗಿ ಡಿಗ್ರಿಯನ್ನ ಮುಗಿಸ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡುವಂತದ್ದು ಒಂದು ಸರಿಯಾದ ಸಮಯ ಅಂತ ಹೇಳ್ತಾರೆ, ನೀವು ಯಾವಾಗ ಆರಂಭ ಮಾಡಿದ್ರಿ ಸರ್? ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆರಂಭ ಮಾಡಿದ್ದೆ ಸೆಕೆಂಡ್ PUC ಇದ್ದಾಗ ಸರ್. ಓಕೆ. ಓದ್ಲಿಕ್ಕೆ ಓದ್ಲಿಕ್ಕೆ ಆರಂಭ ಮಾಡಿದ್ದು ಸೆಕೆಂಡ್ PUCಯಲ್ಲಿ ನಮ್ಮ ಕನ್ನಡ ಒಬ್ಬ ಉಪನ್ಯಾಸಕರು ಇದ್ರು ಸರ್ ನಮ್ಮ ಕಾಲೇಜಲ್ಲಿ. ಓಕೆ. ಅವರು KS ಗೆ ಆಗ ರೆಡಿ ಆಗ್ತಾ ಇದ್ರು ಸರ್, 2011. ಓಕೆ. ಆ ರೀತಿ ನಾನು ಕಾಲೇಜು ಮಟ್ಟದಲ್ಲಿ, ಕಾಲೇಜು ನಾನು ಸೆಕೆಂಡ್ PUC ಓದುವಾಗ ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಬಂದೆ ಸರ್ ಕ್ವಿಜ್ ಅಲ್ಲಿ. ಓಕೆ. ಆ ರೀತಿ ಕ್ವಿಜ್ ಅಲ್ಲಿ ಸ್ಟೇಟ್ ಲೆವೆಲ್ ಬಂದಾಗ ಆ ಉಪನ್ಯಾಸಕರು, ನೀನ್ ಇಷ್ಟು ಇಂಟಲ್ ಇದೆಯಾ, ಆ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾಕೆ ನೀನು ರೆಡಿ ಆಗಬಾರ್ದು ಅಂತ ಆ ರೀತಿ ನನಗೆ ಮೋಟಿವೇಶನ್ ಮಾಡಿದ್ರು ಸರ್. ಮತ್ತೆ ಯಾವ ರೀತಿ ತಯಾರು ಮಾಡ್ಬೇಕು ಅಂತ ಅವ್ರು ನನಗೆ ಗೈಡೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಓಕೆ. ಹಾಗಾದ್ರೆ ಅಧಿಕೃತವಾಗಿ ನೀವು ಅರ್ಜಿ ಹಾಕಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಕ್ ಕೂತ್ಕೊಂಡಿದ್ ಯಾವಾಗ? ನಾನು 2013 SDA ಸರ್, ಸೆಕೆಂಡ್ PUC ಮುಗೀತು ಸರ್, 18 ವರ್ಷ 1 ತಿಂಗಳು ಆಗಿತ್ತು ಸರ್. SDA ಸೆಕೆಂಡ್ ಡಿವಿಷನ್ ಅಕೌಂಟೆಂಟ್ ಅಸಿಸ್ಟೆಂಟ್ ಅಂತ ಪಂಚಾಯತಿಯಲ್ಲಿ ಕಾಲ್ ಮಾಡಿದ್ರು ಸರ್. ಅದರಲ್ಲಿ ನಂದು 274 ಆಗಿತ್ತು ಸರ್, ಬಟ್ ಅಲ್ಲಿ ಕಂಪ್ಯೂಟರ್ 30-11 ತೆಗಿಬೇಕಿತ್ತು ಸರ್ ಎಲಿಜಿಬಲ್, ಬಟ್ ನಂದು ಆಗ ಕಂಪ್ಯೂಟರ್ 9 ಬಂದು ನಂದು ಸೆಲೆಕ್ಷನ್ ಆಗಿಲ್ಲ. ಓಕೆ. ಹಾಗಾದ್ರೆ ಕಂಪ್ಯೂಟರ್ ನಲ್ಲಿ ನೀವು ಅಲ್ಲಿ ಎಲಿಜಿಬಿಲಿಟಿ ಆಗಿದ್ರೆ ನಿಮಗೆ ಅವಾಗಲೇ ಜಾಬ್ ಆಗ್ತಿತ್ತ? ಹಾ ಸರ್, ಶೂರ್ ಸರ್, ಆಗಲೇ ಆಗ್ತಿತ್ತು ಸರ್, 50 ಮಾರ್ಕ್ಸ್ ಇತ್ತು ಸರ್. ಓಕೆ. ಅಲ್ಲಿ 260-270 ಬಂದವರೆಲ್ಲ ಸೆಲೆಕ್ಷನ್ ಆಗಿದ್ರು ಸರ್, ನಾನು ಕಂಪ್ಯೂಟರ್ ಎಲಿಜಿಬಲ್ ಆಗದೆ ಇರೋದಕ್ಕೆ ನನಗೆ ಜಾಬ್ ಆಗಲಿಲ್ಲ ಸರ್. ಓಕೆ ಸರ್ವೇಶ್ ಅವರೇ. ಅವಾಗಿಂದ ಮತ್ತೆ ನೀವು ಅಲ್ಲಿಂದ ಕಂಟಿನ್ಯೂಸ್ ಅಲ್ಲಿ ಪ್ರಿಪೇರ್ ಆಗ್ತಾನೆ ಇದೆ ಸರ್ ಡಿಗ್ರಿ ಓದುವಾಗ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಲಿಕ್ಕೆ ತುಂಬಾ ಬೇಗ ಪ್ರಾರಂಭ ಮಾಡಿದೀರಾ ನೀವು? ಹೌದು ಸರ್. ಹಾಗಾದ್ರೆ ಸರ್ವೇಶ್, ನಿಮಗೆ ಯಾವ ಟೈಮ್ ಅಲ್ಲಿ ಒಬ್ಬ ಸ್ಪರ್ಧಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಜ್ಞಾನವನ್ನ ಪಡ್ಕೋಬೇಕು, ಹಾಗೆ ಓದ್ಲಿಕ್ಕೆ ಪ್ರಾರಂಭ ಮಾಡಬೇಕು ಸರ್? ಈಗ ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ನನ್ನ ಪ್ರಕಾರ ಸೆಕೆಂಡ್ PUC ಮುಗಿದ ತಕ್ಷಣ ಡಿಗ್ರಿ ಜಾಯಿನ್, ಡಿಗ್ರಿ ಅಡ್ಮಿಷನ್ ಆದ ನಂತರ ಪ್ರಥಮ ಡಿಗ್ರಿಯಿಂದಾನೇ ಆರಂಭ ಮಾಡಿದ್ರೆ ಒಳ್ಳೇದು. ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ, ಅದು ಹೇಗೆ ನೇಮಕಾತಿ ಪ್ರೋಸೆಸ್ ಇರುತ್ತೆ, ಹೌದು ಸರ್, ಯಾವ ರೀತಿ ಸೆಲೆಕ್ಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವಾಗ ಸ್ವಲ್ಪ ಜ್ಞಾನವನ್ನ ಪಡ್ಕೋಬೇಕು. ಹೌದು ಸರ್, ಮಾಹಿತಿ ಇದ್ರೆ ಒಳ್ಳೇದು, ಎಲ್ಲಾ ಬುಕ್ಸ್ ಗಳ ಪರಿಚಯ ಇದ್ರೆ ಒಳ್ಳೇದು. ಓಕೆ ಸರ್ವೇಶ್, ನಿಮ್ಮ ಜರ್ನಿ ಪ್ರ ತಿಳಿಸ್ಕೊಟ್ರೆ ನಾನು. ನೀವು ಆಯ್ಕೆ ಆದ್ರಲ್ಲ ಆ ಹುದ್ದೆಗಳಿಗೆ ಬರ್ತೀನಿ. ಮೊದಲನೇದಾಗಿ ನೀವು ಸೆಲೆಕ್ಟ್ ಆಗಿದ್ದು ಗ್ರೇಡ್ 1 ಗ್ರಾಮ ಪಂಚಾಯತಿ ಸೆಕ್ರೆಟರಿ. ಹೌದು ಸರ್. ಅದು ಯಾವ ರೀತಿ ಸಿದ್ಧತೆಯನ್ನ ಆರಂಭ ಮಾಡಿದ್ರಿ? ಅದರಲ್ಲಿ ಪತ್ರಿಕೆ 1 30 ಕನ್ನಡ, 30 ಇಂಗ್ಲಿಷ್, 40 GK ಪ್ರಶ್ನೆಗಳು ಇರ್ತವೆ, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಮತ್ತೆ GK. ಹಾಗೆ ಪೇಪರ್ 2 ಪಂಚಾಯತ್ ರಾಜ್ ಆಕ್ಟ್ ಇರುತ್ತೆ, ಅಂದ್ರೆ ಪಂಚಾಯತ್ ರಾಜ್ ಆಕ್ಟ್ ಮತ್ತೆ ಪಂಚಾಯತ್ ಇಲಾಖೆ ಸಂಬಂಧಪಟ್ಟಂತೆ ವಿಚಾರಗಳು ಇರ್ತವೆ, ಯೋಜನೆಗಳು ಇರುತ್ತೆ.
ಈಗ ನೀವು ಯಾವ ರೀತಿ ಸಿದ್ಧತೆಯನ್ನ ಮಾಡಿದ್ರಿ, ಮತ್ತೆ ಯಾವ ರೀತಿ ಸಿದ್ಧತೆಯನ್ನ ಮಾಡಬೇಕು, ಯಾವ ರೀತಿ ಓದಬೇಕು? ಏಕೆಂದ್ರೆ ಇಲ್ಲಿ ಕನ್ನಡ, ಇಂಗ್ಲಿಷ್, ಜಿ ಕೆ ಮೂರು ಬೇರೆ ಬೇರೆ ಸಬ್ಜೆಕ್ಟ್ ಇದೆಯಲ್ಲ. ಹೌದು ಸರ್, ಹೌದು ಸರ್. ಸಾಮಾನ್ಯ ಜ್ಞಾನದಲ್ಲಿ ಮೂರು ವಿಷಯಗಳಿದ್ದಾವೆ. ಓಕೆ ಸರ್, 2016 ಕೆಇಎಯಿಂದ ಕಾಲ ಆಯ್ತು ಸರ್, ಪಿಡಿಒ ಮತ್ತು ಗ್ರೇಡ್ 1 ಕಾರ್ಯದರ್ಶಿ ಅಂತ ಎರಡಕ್ಕೂ ಅರ್ಜಿ ಆಹ್ವಾನ ಮಾಡಿದ್ರು ಸರ್. ನಾನು 2016 ಬಿಎಡ್ ಮುಗಿದಿತ್ತು ಸರ್, ಅದೇ ಔಟ್ಪುಟ್ ಆದೆ ಸರ್. ಆ ನಂತರ ಇದೇ ಫಸ್ಟ್ ಇದನ್ನ ಸೀರಿಯಸ್ ಆಗಿ ತಗೊಡ್ಬೇಕು, ಇಷ್ಟು ಜಾಬ್ ನನ್ ಮಿಸ್ ಆಗಿದಾವೆ ಅಂತ ಸೀರಿಯಸ್ ಓದಕ್ಕೆ ಕೊಡ್ತೆ ಸರ್. ಆ ಪಂಚಾಯತ್ ರಾಜ್ ಆಕ್ಟ್, ಕುಲಾನಿ ಅಂತ ಒಂದ್ ಬುಕ್ಸ್ ಬಂತು, ಮತ್ತೆ ಕೆ ಎಂ ಸುರೇಶ್ ಬುಕ್ಸ್, ಎರಡೂ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಕನ್ನಡಕ್ಕೆ ಫಸ್ಟ್ 8th, 9th, 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ಕನ್ನಡ, ಅಲ್ಲಿ ಎಲ್ಲ ಪ್ರಥಮ ಭಾಷೆ ಕನ್ನಡ ಬುಕ್ಸ್ ಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಅದು ಅಲ್ಲಿರುವ ಪದಗಳ ಅರ್ಥ ಮತ್ತು ಭಾಷಾಭ್ಯಾಸ ಕವಿ ಪರಿಚಯ ಎಲ್ಲ ನೋಟ್ಸ್ ಮಾಡ್ಕೊಂಡೆ ಸಪ್ರೇಟು. ಮತ್ತೆ ಗೋಪಾಲ್ ಕೃಷ್ಣ ಉಪ್ಪ, ಅರಳಿಗುಪ್ಪಿ, ಎರಡು ಕನ್ನಡ ಗ್ರಾಮರ್ನ ಎರಡು ಓದ್ಕೊಂಡು ನನ್ನ ಓನ್ ನೋಟ್ಸ್ ರೆಡಿ ಮಾಡ್ಕೊಂಡೆ ಸರ್. ಇಂಗ್ಲಿಷ್ ಅಲ್ಲಿ ನಾನು ಇಂಗ್ಲಿಷ್ ಮೇಜರ್ ಆಗಿರೋದ್ರಿಂದ ನಾನು ಇಂಗ್ಲಿಷ್ ಹೆಚ್ಚಿನದಾಗಿ ಏನು ಓದಕ್ ಹೋಗ್ಲಿಲ್ಲ ಸರ್, ಸಿಂಪಲ್ ಆಗಿ ಪದಗಳ ಅರ್ಥ ಮತ್ತು ಒಂದ್ ಸ್ವಲ್ಪ ಗ್ರಾಮರ್ ನೋಡ್ಕೊಂಡೆ. ಸಾಮಾನ್ಯ ಜ್ಞಾನ ವಿಚಾರಕ್ಕೆ ನಾನು ಬಹಳಷ್ಟು ಬುಕ್ಸ್ ಗಳು ಓದಿದ್ದೀನಿ ಸರ್. ಟ್ರಾನ್ಸ್ಲೇಷನ್ಗೆ ಒಂದೊಂದು ಎಲ್ಲಾ ವಿಷಯಗಳಿಗೆ ಒಂದೊಂದು ಬುಕ್ಸ್ ಗಳು ಕಲೆಕ್ಟ್ ಮಾಡ್ಕೊಂಡೆ. ಪಂಚಾಯತ್ ರಾಜ್ ಆಕ್ಟ್ ಸ್ವಲ್ಪ ಓದೋದು ಕಠಿಣ ಅಂತ ಅಭ್ಯರ್ಥಿಗಳು ಹೇಳ್ತಿರ್ತಾರೆ. ಅಂದ್ರೆ ಈಗ ಏನಾದ್ರೂ ಪಿಡಿಒ ಕಾಲ್ ಮಾಡಿದ್ರೆ, ಗ್ರಾಮ ಪಂಚಾಯತಿ ಗ್ರೇಡ್ 1 ಸೆಕ್ರೆಟರಿ, ಈ ರೀತಿ ಜಾಬ್ಗಳು ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಲ್ ಮಾಡಿದಾಗ ಪಂಚಾಯತ್ ರಾಜ್ ಆಕ್ಟ್ ಇರುತ್ತೆ, ಮತ್ತೆ ಪಂಚಾಯತಿ ಸಂಬಂಧಪಟ್ಟಂತ ವಿಚಾರಗಳು ಇರ್ತವೆ. ಸ್ವಲ್ಪ ಕಠಿಣ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಸರ್ವೇಶ್, ನೀವು ಇದ್ರ ಬಗ್ಗೆ? ಕಠಿಣ ಅನ್ನೋದೇನಿಲ್ಲ ಸರ್, ಅವರು ಅದು ಆಕ್ಟ್ ಬುಕ್ಸ್ ನೋಡದೆ ಒಂದ್ ಸ್ವಲ್ಪ ಕಠಿಣ ಭಾಷೆಯಲ್ಲಿ ಉಪಯೋಗಿಸಿದ್ದಾರೆ ಸರ್. ಅದು ಪಂಚಾಯತ್ ಕರ್ನಾಟಕ ಪಬ್ಲಿಕೇಶನ್, ಗೌರ್ಮೆಂಟ್ ಪಬ್ಲಿಕೇಶನ್ ಅಲ್ಲಿ ಅದು ಸ್ವಲ್ಪ ಅನುಚ್ಛೇದ ಪರಂತು ಅವೆಲ್ಲ ಒಂದ್ ಸ್ವಲ್ಪ ಕಠಿಣ ಪದಗಳು ಬಳಸಿದ್ದಾರೆ, ಅದು ಸುಲಭವಾಗಿ ಅರ್ಥ ಆಗಲ್ಲ ಸರ್. ಅದೇ ಕೆ ಎಂ ಸುರೇಶ್ ಸ್ವಲ್ಪ ಬಿಡಿಸಿ ಬಿಡಿಸಿ ಚೆನ್ನಾಗಿ ಬರ್ದಿದ್ರು ಸರ್. ಮತ್ತೆ ವಿಕಾಸ, ಮತ್ತೆ ಜನಪದ, ಯೋಜನಾ ಅಂತ ಒಂದ್ ಮ್ಯಾಗಝಿನ್ ಬರುತ್ತೆ ಸರ್. ಈ ಮೂರು ಮ್ಯಾಗಝಿನ್ ಅಲ್ಲಿ ಬರುವಂತಹ ಯೋಜನೆಗಳನ್ನ ನಮ್ಮದೇ ಆದ ಓನ್ ನೋಟ್ಸ್ ಮಾಡ್ಕೊಂಡು, ಮತ್ತೆ ಆ ಪುಲಾನಿ ಮುಕ್ಸ್ ಮತ್ತೆ ಕೆ ಎಂ ಸುರೇಶ್ ಓನ್ ನೋಟ್ಸ್ ಮಾಡ್ಕೊಂಡೆ ಸರ್. ನಂದೇ ನನ್ನ ಭಾಷೆಯಲ್ಲಿ ನನಗೆ ಸುಲಭವಾಗಿ ಅರ್ಥ ಆಗೋ ತರ ಸಿಂಪಲ್ ಆಗಿ ಒಂದು ನೋಟ್ಸ್ ಮಾಡ್ಕೊಂಡು, ಅದು ಎಕ್ಸಾಮ್ ಹತ್ರ ಬಂದಂಗ ಆ ನೋಟ್ಸ್ ರೆಫರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಈ ರೀತಿ ಎಲ್ಲಾ ಬುಕ್ಸ್ ಓದಿ ನಮ್ದೇ ಆದ ನೋಟ್ಸ್ ಮಾಡ್ಕೊಂಡ್ರೆ ನಮ್ಗೆ ಸುಲಭ ಅನ್ಸುತ್ತೆ. ಪಂಚಾಯತ್ ರಾಜ್ ಯಾವ್ದಾದ್ರು ಒಂದು ಪಂಚಾಯತ್ಗೆ ಸಂಬಂಧಪಟ್ಟಿದ್ದು, ಪಂಚಾಯತ್ ರಾಜ್ ಆಕ್ಟ್ ಸಂಬಂಧಪಟ್ಟಿದ್ದು, ಒಂದು ವಿಚಾರ ತಗೊಂಡು ಯಾವ ರೀತಿ ಓದ್ಬೇಕು ಅಂತ ಸ್ಪರ್ಧಾರ್ಥಿಗಳಿಗೆ ತಿಳಿಸ್ಕೊಡ್ತೀರಾ? ಸರ್, ಈಗ ಸಾಮಾನ್ಯ ಈ ಸಭೆಗಳು ಬಂದ್ಬಿಡೋಣ ಸರ್. ಈಗ ಗ್ರಾಮ ಸಭೆ, ಗ್ರಾಮ ಸಭೆ, ವಾರ್ಡ್ ಸಭೆ, ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಾಮಾನ್ಯ ಸಭೆ, ತಾಲೂಕ್ ಪಂಚಾಯತ್ನಲ್ಲಿ ಸಾಮಾನ್ಯ ಮಟ್ಟ ಸಾಮಾನ್ಯ ಸಭೆ, ಜಿಲ್ಲಾ ಮಟ್ಟದಲ್ಲಿ ಸಾಮಾನ್ಯ ಸಭೆ, ಈ ರೀತಿ ಒಂದು ಕಾಲ ಮಾಡ್ಕೊಬೇಕು ಸರ್. ಸಾಮಾನ್ಯ ಸಭೆ ಸಾಮಾನ್ಯ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಎಷ್ಟು ನಡೆಯುತ್ತೆ, ವಾರ್ಡ್ ಮಟ್ಟದಲ್ಲಿ ಎಷ್ಟು ನಡೆಯುತ್ತೆ, ಎಷ್ಟು ತಿಂಗಳಿಗೆ ನಡೆಯುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ತಿಂಗಳಿಗೊಂದು ನಡೆಯುತ್ತೆ, ತಾಲೂಕ್ ಪಂಚಾಯತ್ ಅದು 2 ತಿಂಗಳಿಗೊಂದು ನಡೆಯುತ್ತೆ, ಜಿಲ್ಲಾ ಮಟ್ಟದಲ್ಲಿ 2 ತಿಂಗಳಿಗೊಂದು ನಡೆಯುತ್ತೆ ಸಾಮಾನ್ಯ ಸಭೆ. ಆ ಕಾಲಮ್ ಹಾಕೋಬೇಕು, ಅದು ಕೋರಮ್, ಅದ್ರ ಕೆಳಗೆ ಒಂದು ಕೋರಮ್, ಎಷ್ಟು ಕೋರಮ್ ಇರಬೇಕು, ಗ್ರಾಮ ಮಟ್ಟದಲ್ಲಿ ಎಷ್ಟು ಕೋರಮ್ ಇರಬೇಕು, ತಾಲೂಕ್ ಪಂಚಾಯತಿಯಲ್ಲಿ ಎಷ್ಟು ಕೋರಮ್ ಇರಬೇಕು, ಜಿಲ್ಲಾ ಮಟ್ಟದಲ್ಲಿ. ಅಲ್ಲಿ ಸ್ಥಾಯಿ ಸಮಿತಿ ಆ ತರ ಬರುತ್ತೆ, ಸ್ಥಾಯಿ ಸಮಿತಿಗಳು ಇಲ್ಲಿ ಎಷ್ಟು ಸ್ಥಾಯಿ ಸಮಿತಿ ಇದಾವೆ, ತಾಲೂಕ್ ಮಟ್ಟದಲ್ಲಿ ಎಷ್ಟು ಸ್ಥಾಯಿ ಸಮಿತಿ, ಜಿಲ್ಲಾ ಮಟ್ಟ, ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳಿದಾವೆ, ಅದಕ್ಕೆ ಅಧ್ಯಕ್ಷತೆ ಯಾರು ವಹಿಸ್ತಾರೆ, ಇಲ್ಲಿ ಅಧ್ಯಕ್ಷತೆ ಯಾರು ವಹಿಸ್ತಾರೆ, ಅಲ್ಲೇ ಅದ್ರ ಕಾರ್ಯಗಳು. ಈ ರೀತಿ ಕಾಲ ಮಾಡ್ಕೊಂಡು ಒಂದೊಂದೇ ಸ್ಟೆಪ್ ಸ್ಟೆಪ್ಸ್, ಅದು ಸುಲಭ ಆಗುತ್ತೆ. ಕಾಂಪರಿಸನ್ ಮಾಡ್ಕೊಂಡ್ಬಿಟ್ರೆ ಬಹಳ ಒಂದು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಬಹಳ ಸಿಂಪಲ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್ವೇಶ್. ಎಷ್ಟನೇ ರ್ಯಾಂಕ್ ಪಡ್ಕೊಂಡ್ರಿ ಸರ್ವೇಶ್ ಗ್ರೇಡ್ 1 ಸೆಕ್ರೆಟರಿ ನಲ್ಲಿ? ನಂದು 5ನೇ ರ್ಯಾಂಕ್ ಆಗಿತ್ತು ಸರ್. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ವಾ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ? ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್. ಓಕೆ ಸರ್ವೇಶ್, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನೀವು ಮೂರು ಜಾಬ್ ಬಗ್ಗೆ ತಿಳಿಸ್ಕೊಡೋದ್ರಿಂದ, 6-8 ಟೀಚರ್ ಆಗಿ ಆಯ್ಕೆ ಆದ್ರಿ, ಕೊಪ್ಪಳದಲ್ಲಿ ಆಯ್ಕೆ ಆದ್ರಿ, ಹಾಗೆ ಚಿತ್ರದುರ್ಗದಲ್ಲಿ ಆಯ್ಕೆ ಆದ್ರಿ, ಇಂಗ್ಲಿಷ್ ಶಿಕ್ಷಕರಾಗಿ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬಹುದಾ ನಿಮ್ಮ ಓದಿನ ಅನುಭವ? ಮತ್ತೆ ಯಾರಾದ್ರೂ 6-8 ಟೀಚರ್ಗೆ ಸಿದ್ಧತೆ ನಡೆಸ್ತಾರೆ, ಅವರಿಗೆ ಅನುಕೂಲ ಆಗುವಂತ ರೀತಿನಲ್ಲಿ? ಸರ್, 6-8 ಟೀಚರ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಟಿಇಟಿ ಪಾಸ್ ಆಗ್ಬೇಕು ಸರ್, ಟೀಚರ್ ಎಲಿಜಿಬಲ್ ಟೆಸ್ಟ್ ಅಥವಾ ಸಿಟಿಇಟಿ ಯಾವ್ದಾದ್ರು ಒಂದ್ ಎಕ್ಸಾಮ್ ಪಾಸ್ ಆಗಿರ್ಬೇಕು ಸರ್. ಓಕೆ, ಆ ನಂತರ ಸಿಇಟಿ ಅಭ್ಯಾಸ ಮಾಡುವಾಗ ಕನ್ನಡನು ಅಲ್ಲಿ ಇರುತ್ತೆ ಸರ್, ಸಾಮಾನ್ಯವಾಗಿ ಕನ್ನಡ, ಮತ್ತೆ ಅಲ್ಲಿ ಇಂಗ್ಲಿಷ್ ಇರುತ್ತೆ ಸರ್, ಮತ್ತೆ ಕಂಪ್ಯೂಟರ್ ಇರುತ್ತೆ, ಯೋಗ ಮತ್ತು ಮೌಲ್ಯ ಶಿಕ್ಷಣ ಇರುತ್ತೆ, ಸೈಕಾಲಜಿ 50 ಮಾರ್ಕ್ಸ್ ಇರುತ್ತೆ, ಎಲ್ಲ ಸಾಮಾನ್ಯ ಜ್ಞಾನ ಪತ್ರಿಕೆ ಒಟ್ಟು 150 ಅಂಕಗಳಿಗಿರುತ್ತೆ ಸರ್. ಇನ್ನು 150ಕ್ಕೆ ನಮ್ಮ ಭಾಷಾ ವಿಜ್ಞಾನ 75 ಇದು ಇರುತ್ತೆ ಸರ್, ಇಂಗ್ಲಿಷ್ ಅಂದ್ರೆ 50 ಮಲ್ಟಿಪಲ್ ಚಾಯ್ಸ್, 100 ಬರೆಯೋದಿರುತ್ತೆ ಸರ್, ರಿಟರ್ನ್ ಇರುತ್ತೆ. ಓಕೆ ಸರ್ವೇಶ್, ಯಾವ್ದಾದ್ರು ಒಂದು
ಸಿಕ್ಸ್ ಟು ಏಟ್ ಟೀಚರ್ ನೇಮಕಾತಿ ಸಂದರ್ಭದಲ್ಲಿ ನೀವ್ ಹೇಗ್ ಓದ್ತಿದ್ರಿ ಅಂತ ಒಂದ್ ಅನುಭವ ಹಂಚ್ಕೋಬಹುದಾ? ಹಾ ಸರ್, ಅದು ಯಾವ್ದು ಸೈಕಾಲಜಿಯಲ್ಲಿ ನಾನು ಬಿ ಎಡ್ ಅಲ್ಲಿ ಮುಗಿದುವಾಗ ಸೈಕಲ್ ವಾಮದೇವಪ್ಪ ಬುಕ್ಸ್ ಇಟ್ಕೊಂಡೆ ಸರ್. ಜಾಸ್ತಿ ನಾವು ಮಿನಿಮಮ್ 70 ತೆಗಿಲೇಬೇಕಾಗಿತ್ತು ಸರ್ ಸೆಕೆಂಡ್ ಪಿಯು. ನಮ್ದು ಭಾಷಾ ವಿಜ್ಞಾನದಲ್ಲಿ ಎಲಿಜಿಬಲ್, ನಮ್ಮ ಎಲಿಜಿಬಲ್ ಆಗೋ 75 ತೆಗಿಲೇಬೇಕು ಸರ್, 50%. ಮತ್ತೆ ಸಾಮಾನ್ಯ ಜ್ಞಾನದಲ್ಲಿ ನಾನು ಏನು ಓದಿದ್ನಂದ್ರೆ ಕನ್ನಡ ಹೆಚ್ಚಿನದಾಗಿ, ಕನ್ನಡ ನಾನು ಮುಂಚೆ ಎಕ್ಸೈಸ್ ಗಾರ್ಡ್ ಅಲ್ಲಿ ಕನ್ನಡ ಚೆನ್ನಾಗಿ ಓದ್ಕೊಂಡಿದ್ದೆ ಸರ್. ಓಕೆ, ಅದು ಕನ್ನಡ ಮತ್ತೆ ಇಲ್ಲಿ ಯೂಸ್ ಆಯ್ತು ಸರ್ ನನಗೆ. ಕನ್ನಡ ಸ್ಕೋರ್ ಆಯ್ತು, ಇಂಗ್ಲಿಷು ಚೆನ್ನಾಗಿ ಓದ್ಕೊಂಡಿದ್ದೆ, ಇಂಗ್ಲಿಷು ಸ್ಕೋರ್ ಆಯ್ತು. ಬಟ್ ನಾವು ಏನ್ ಮಾಡ್ಬೇಕಂದ್ರೆ ಯಾವ್ದೇ ಒಂದು ಸಿಕ್ಸ್ತ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಇಂಗ್ಲಿಷ್ ಬುಕ್ಸ್, ಕನ್ನಡ ಬುಕ್ಸ್ ಹೇಳಿ ಸರ್. ಗ್ರಾಮರ್ ಪಾಯಿಂಟ್ಸ್ ಸಿಕ್ಸ್ ಟು ಟೆಂತ್ ಸರ್, ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಬುಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿರುವಂತಹ ಎಕ್ಸಸೈಸ್ ಸರ್, ಅಂದ್ರೆ ಪದಗಳ ಅರ್ಥ ಇರ್ಬೋದು, ಕವಿಕಾವ್ಯ ಪರಿಚಯ ಇರ್ಬೋದು, ಭಾಷಾಭ್ಯಾಸ ಗ್ರಾಮರ್ ಇರ್ಬೋದು, ಅದನ್ನ ಓನ್ ಆಗಿ ನೋಟ್ಸ್ ಮಾಡ್ಕೊಬೇಕು ಸರ್. ಓಕೆ, ಇದು 60 ಅದರಲ್ಲಿ 50% ಕವರ್ ಆಗ್ಬಿಡುತ್ತೆ ಸರ್. ಸಾಮಾನ್ಯ ಜ್ಞಾನ 68 ಟೀಚರ್ ಅಲ್ಲಿ ಮೇನ್ ಆಗಿ 6-10 ಬುಕ್ಸ್ ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ವಿಜ್ಞಾನ ಕನ್ನಡ ಇಂಗ್ಲಿಷ್ ಸೋಷಿಯಲ್ ಸರ್. ಈ ಎಲ್ಲಾ ಬುಕ್ಸ್ ನಾವೇನಾದ್ರು ಚೆನ್ನಾಗಿ ರೆಫರ್ ಮಾಡಿದ್ರೆ 50% ಅಲ್ಲೇ ಕವರ್ ಆಗುತ್ತೆ ಸರ್. ಇನ್ನು ಹೆಚ್ಚಿನದಾಗಿ ನಾವು ಮ್ಯಾಗಝೀನ್ಸ್ ಮತ್ತೆ ಉಳಿದಂತಹ ಎಲ್ಲಾ ಸಬ್ಜೆಕ್ಟ್ ಒಂದೊಂದು ಬುಕ್ಸ್ ಗಳು ಕಲೆಕ್ಟ್ ಮಾಡ್ಕೊಂಡ್ರೆ ಸರ್. ಓಕೆ ಸರ್ವೇಶ್, ಹಾಗೆ ಮೂರನೇ ಜಾಬು ಮುರಾಜಿ ವಸತಿ ಶಾಲೆ ಇಂಗ್ಲಿಷ್ ಶಿಕ್ಷಕರಾಗಿ ಆಯ್ಕೆ ಆಗ್ತೀರಾ, ಅದು 6-8 ಗೆ ಏನ್ ಸಿದ್ಧತೆ ನಡೆಸ್ತಾ ಇದ್ರಿ, ಅದೇ ಸಿದ್ಧತೆ ಮಾಡಿದ್ರ? ಅದೇ ಜಾಬ್ ಅದೇ ಸಿದ್ಧತೆ ಕಂಟಿನ್ಯೂ ಸರ್. ಅದು ನವೆಂಬರ್ ಅಲ್ಲಿ ಆಯ್ತು, ಅದು ಡಿಸೆಂಬರ್ ಅಲ್ಲಿ ಆಯ್ತು ಸರ್. ಅದೇ ಸಿದ್ಧತೆ ಕಂಟಿನ್ಯೂ ಇರೋದ್ರಿಂದ ಅದೇ ನನ್ಗೆ ಕಷ್ಟ ಅನಿಸ್ಲೇ ಇಲ್ಲ. ಓಕೆ ಸರ್, ಅಲ್ಲಿ 100 ಇಂಗ್ಲಿಷ್ ಇರುತ್ತೆ ಸರ್, 100 ಸಾಮಾನ್ಯ ಜ್ಞಾನ. ರ್ಯಾಂಕ್ ಏನಾದ್ರೂ ನೆನಪಿದ್ಯಾ ಸರ್ವೇಶ್ ನಿಮ್ಗೆ, ಸ್ಟೇಟ್ ಲೆವೆಲ್ ನೇಮಕಾತಿ ಅಲ್ವಾ ಅದು? ಹಾ ಸರ್, ಸ್ಟೇಟ್ ಲೆವೆಲ್ ಅಲ್ಲಿ ನನಗೆ 21st ರ್ಯಾಂಕ್ ಬಂದಿದೆ ಸರ್, 21ನೇ ರ್ಯಾಂಕ್ ಆಗಿದೆ. ಓಕೆ ಸರ್ವೇಶ್, ಹಾಗಾದ್ರೆ ಎಸ್ ಡಿ ತುಂಬಾ ಜನ ಈಗ ಸಿದ್ಧತೆ ನಡೆಸ್ತಾ ಇರೋದು, ಅಂದ್ರೆ ಪ್ರೆಸೆಂಟ್ ನಡೆಸ್ತಾ ಇರೋದು ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಮತ್ತೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಗೆ. ನೀವು 2018 ಅಲ್ಲಿ ಎಸ್ ಡಿ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತೀರಾ? ಹೌದು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳು ಬೇಕು ಸ್ಪರ್ಧಾರ್ಥಿಗಳಿಗೋಸ್ಕರ. ಮೊದಲನೇದಾಗಿ ಎಷ್ಟು ಅಂಕವನ್ನ ಪಡ್ಕೊಂಡಿದ್ರಿ ನೀವು? ಕನ್ನಡದಲ್ಲಿ 90 ಅಂಕ ಪಡೆದಿದೆ ಸರ್. ಓಕೆ, ಸಾಮಾನ್ಯ ಜ್ಞಾನದಲ್ಲಿ 70 ಅಂಕ ಪಡೆದಿದೆ. ಓಕೆ ಸರ್ವೇಶ್, ಹಾಗಾದ್ರೆ ಇಲ್ಲಿ ನೀವು ಒಂದ್ಸರಿ ಮೊದಲು ಮಾತಾಡಬೇಕಾದ್ರೆ ಇಂಗ್ಲಿಷ್ ಮೇಜರ್ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್, ನಾನು ಇಂಗ್ಲಿಷ್ ಮೇಜರ್. ಓಕೆ, ನೀವು ಜನರಲ್ ಇಂಗ್ಲಿಷ್ ತಗೊಂಡಿದ್ದೀರಾ? ಜನರಲ್ ಇಂಗ್ಲಿಷ್ ತಗೊಂಡಿಲ್ಲ, ಜನರಲ್ ಕನ್ನಡ ತಗೊಂಡಿದ್ದೀರಾ? ಹೌದು ಸರ್, ಕನ್ನಡ ತಗೊಂಡಿದ್ದೀರಾ. ತುಂಬಾ ಜನ ಕೇಳ್ತಾರೆ ಸರ್ವೇಶ್, ಅಂದ್ರೆ ಇಂಗ್ಲಿಷ್ ಮೀಡಿಯಂ ಇಂದ ಬಂದಿರೋರು ಸ್ವಲ್ಪ ಇಂಗ್ಲಿಷ್ ಗ್ರಿಪ್ ಇರ್ತಕ್ಕಂಥವ್ರು ಜನರಲ್ ಕನ್ನಡ ತಗೊಳೋದ ಜನರಲ್ ಇಂಗ್ಲಿಷ್ ತಗೊಳೋದ, ಅಂದ್ರೆ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಿಮ್ ಕಡೆಯಿಂದ ಏನಾದ್ರು ಟಿಪ್ಸ್? ಯಾಕೆಂದ್ರೆ ನೀವು ಇಂಗ್ಲಿಷ್ ಮೇಜರ್ ಓದಿದ್ರು ಕನ್ನಡ ಜನರಲ್ ಕನ್ನಡ ತಗೊಂಡಿದ್ದೀರಾ. ಹಾ ಸರ್, ಏನಾದ್ರು ಇದ್ರ ಬಗ್ಗೆ ನಿಮ್ಮ ಅನುಭವ ಸರ್? ಇಲ್ಲಿ ಯಾವ್ದೇ ಒಂದು ಭಾಷೆ ಅನ್ನೋದಕ್ಕಿಂತ ನಮ್ ಯಾವ್ದ್ರಲ್ಲಿ ಪರಿಣಿತಿ ಇರ್ತೀವಿ, ನಾವ್ ಯಾವ್ದ್ರಲ್ಲಿ ಓಲ್ಡ್ ಇರ್ತೀವೋ ಆ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡೋದು ಬೆಟರ್ ಅನ್ಸುತ್ತೆ ಸರ್. ಓಕೆ, ನಾವ್ ಇಂಗ್ಲಿಷ್ ಮೇಜರ್ ಆಗಿರ್ಬೋದು, ನಾವ್ ಇಂಜಿನಿಯರ್ ಸ್ಟೂಡೆಂಟ್, ನಾವು MBA ಆಗಿದೆ, MCOM ಆಗಿದೆ, ನಾವ್ ಇಂಗ್ಲಿಷ್ ಚೆನ್ನಾಗಿದೀವಿ ಅಂದ್ರೆ ಎಕ್ಸಾಮ್ ಅಲ್ಲಿ ನಾವ್ ಅನ್ಕೊಂಡಿದ್ ಬರಲ್ಲ ಸರ್. ಓಕೆ, ನಾವ್ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾವು ಪ್ರೈಮರಿ ಲೆವೆಲ್ ಇಂದ ಕನ್ನಡ ಭಾಷೆ ಪರಿಚಯ ಇರುತ್ತೆ, ಮತ್ತೆ ಕನ್ನಡ ಸುಲಭವಾಗಿ ಅರ್ಥ ಆಗುತ್ತೆ ಸರ್. ಯಾವ್ದೇ ಒಂದು ನಾವು 10th ಅಲ್ಲಿ ಇರ್ಬೋದು, ಪಿ ಯು ಲೆವೆಲ್ ಕನ್ನಡ ಅಭ್ಯಾಸ ಮಾಡಿರ್ತೀವಿ, ಅಲ್ಲಿ ಒಂದ್ 50% ನಾವು ಕನ್ನಡ ತಿಳ್ಕೊಂಡಿರ್ತೀವಿ ಸರ್. ಓಕೆ, ಇನ್ನು ಉಳಿದಂತ ಒಂದ್ 50% ಪ್ರಿಪರೇಷನ್ ಬೇಕಾಗುತ್ತೆ. ಓಕೆ ಸರ್ವೇಶ್, ಈಗ ಜಿ ಕೆ ಅಥವಾ ಜಿ ಎಸ್, ಎಸ್ ಡಿ ಎನಲ್ಲಿ ಎಸ್ ಡಿ ಎ ಮತ್ತೆ ಎಫ್ ಡಿ ಎ, ಜಿ ಕೆ ಮತ್ತೆ ಜಿ ಎಸ್ ಇರುತ್ತೆ. ನೀವು ಎಸ್ ಡಿ ಎ ನೀವ್ ಯಾವ ರೀತಿ ಓದ್ತಾ ಇದ್ರಿ, ಅಂದ್ರೆ ಜನರಲ್ ನಾಲೆಜ್ ಪೇಪರ್ ನ ಯಾವ ರೀತಿ ಓದ್ತಾ ಇದ್ರಿ, ಯಾವ್ದಾದ್ರು ಒಂದು ಅನುಭವನ ಹೇಳೋದ್ರ ಮೂಲಕ ಶೇರ್ ಮಾಡ್ಕೋಬಹುದಾ? ಸರ್, ಜಿ ಎಸ್ ಅಲ್ಲಿ ನಾನು ಮುಖ್ಯವಾಗಿ ಕರೆಂಟ್ ಇವೆಂಟ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ಸರ್. ಓಕೆ, ಕಾರಣ ಏನು ಸರ್? ಅಂದ್ರೆ ಪ್ರಚಲಿತ ಘಟನೆಗಳು ಅನ್ನ ನಾನು ಹಿಸ್ಟ್ರಿ ಅಥವಾ ಎಕನಾಮಿಕ್ಸ್ ಮತ್ತೆ ಪೊಲಿಟಿಕ್ಸ್ ಇದಕ್ಕೆ ಲಿಂಕ್ ಮಾಡ್ಕೊಂಡು ಓದ್ತಾ ಇದ್ದೆ ಸರ್. ಓಕೆ, ಅದು ಮೇನ್ ಯೂಸ್ ಆಗ್ತಿತ್ತು ಸರ್. ಯಾವ್ದಾದ್ರು ಒಂದು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಏನಾದ್ರೂ ಚೇಂಜ್ ಆದ್ರೆ, ಮಹಾಭಿಯೋಗ ಆಯ್ತು, ತುರ್ತು ಪರಿಸ್ಥಿತಿ ಬಂತು, ಅದನ್ನ ಪಾಲಿಟಿಕ್ಸ್ ಲಿಂಕ್ ಮಾಡ್ಕೊಂಡಿದ್ದೆ. ಯಾವ ಇದು ತುರ್ತು ಪರಿಸ್ಥಿತಿ ಹೇಳುತ್ತೆ, ಯಾರು ಜಯ ಮಾಡ್ತಾರೆ, ಅದಕ್ಕೆ ಎಷ್ಟು ಬಹುಮತ ಸಾಬೀತಾಗಬೇಕು, ರಾಜ್ಯದಲ್ಲಿ ಏನು ಕೆಲಸ, ಆ ರೀತಿ ಲಿಂಕ್ ಮಾಡ್ಕೊಂಡು ಓದ್ತಾ ಇದ್ದೆ ಸರ್ ಪ್ರತಿಯೊಂದನ್ನು. ಜಿ ಕೆಗೆ ಏನಾದ್ರು ಗ್ರೂಪ್ ಸ್ಟಡಿ ಮಾಡ್ತಿದ್ರ?
ಇಲ್ಲ ಸರ್, ನಮ್ದು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲಿ ಗ್ರೂಪ್ ಸ್ಟಡಿ ಮಾಡಕ್ ಯಾವ್ದೇ ಅವಕಾಶ ಇಲ್ಲ ಸರ್. ನೀವೇನ್ ಗ್ರೂಪ್ ಸ್ಟಡಿ ಮಾಡ್ತಿರ್ಲಿಲ್ಲ? ಇಲ್ಲ ಸರ್, ನಾವು ಯಾವ್ದು ಗ್ರೂಪ್ ಸ್ಟಡಿ ಆಗಿಲ್ಲ. ಓಕೆ, ಎಷ್ಟು ಗಂಟೆ ಓದ್ತಾ ಇದ್ರಿ ಸರ್ವೇಶ್? ಒಂದು ಅಂದಾಜು ಹೇಳ್ತಾ ಇರೋದು, ಒಂದ್ ದಿವಸ ಒಂದೊಂದರ ಇರುತ್ತೆ, ಒಂದು ಸರಾಸರಿ ಸಿದ್ಧತೆ ಎಕ್ಸಾಮ್. ನಾನು ಎರಡು ವರ್ಷ ನಮ್ಮ ಅಂಕಲಾರ್ ಮನೇಲಿ ಇದ್ದೀನಿ ಸರ್, ದುರ್ಗದಲ್ಲಿ. ಅಲ್ಲಿ ಲೈಬ್ರರಿ ಬೆಳಿಗ್ಗೆ 10 ಇಂದ ನಾನು ಪ್ರಿಪರೇಷನ್ ಮಾಡುವಾಗ ಈ ಎಸ್ ಡಿ ಎ ಅಥವಾ ಎಸ್ ಡಿ ಎ ಸರ್ 2018 ಬೆಳಿಗ್ಗೆ 10 ಸಂಜೆ 6 ತನಕ ಲೈಬ್ರರಿಯಲ್ಲಿ ಓದಿದ್ದೆ ಸರ್. ಮತ್ತೆ ಮನೆಯಲ್ಲಿ ಮತ್ತೆ 8-11 ಓದಿದ್ದೆ. ಡೈಲಿ ಒಂದು 12-14 ಅವರ್ ಸ್ಟಡಿ ಆಗ್ತಿತ್ತು. ಓದ್ತಾ ಇದ್ರಿ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಮತ್ತೆ ಪ್ರಾರಂಭದಲ್ಲಿ 12-14 ಓದ್ತಿದ್ದೆ ಸರ್. ಮಿನಿಮಮ್ 10 ಅಂತೂ ಓದ್ಲೇಬೇಕಾಗುತ್ತೆ ಸರ್. ಅಲ್ಲ, ನಮ್ ಕ್ವಾಲಿಟಿ ಆಫ್ ಸ್ಟಡಿ ಮೇನ್ ಸರ್. ಕ್ವಾಲಿಟಿ ಆಫ್ ಸ್ಟಡಿ ಮೇನ್. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಫ್ ಡಿ ಎಸ್ ಟಿ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಒಂದು ದಿವಸದಲ್ಲಿ ಒಂದು 8-10 ಓದಿದ್ರೆ ಸಾಕಾಗುತ್ತ? ಸರ್, ಒಂದು ಈಗ ಕನ್ನಡ ಎಸ್ ಡಿ ಎ ಅಥವಾ ಎಫ್ ಡಿ ಎ ಸಾಮಾನ್ಯವಾಗಿ ಹೇಳಬೇಕಂತ ಸರ್, ನಾವು ಈಗ ಕನ್ನಡ ನಮ್ಗೆಲ್ಲ ಗೊತ್ತು ಅನ್ನೋದಕ್ಕಿಂತ ನಮಗೆ ಸಾಮಾನ್ಯವಾಗಿ ಜಿ ಕೆ ಓದೋಣ ಅನ್ನೋದಕ್ಕಿಂತ ಕನ್ನಡಕ್ಕೆ ಜಾಸ್ತಿ ಫೋಕಸ್ ಮಾಡ್ಬೇಕಂತ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ನಾವು ಜಿ ಕೆ ಏನೇ ಓದಿದ್ರು 70+ ಕ್ರಾಸ್ ಆಗೋದು ತುಂಬಾ ಕಠಿಣ ಸರ್. ಮತ್ತೆ ಸಾಮಾನ್ಯ ಜ್ಞಾನದಲ್ಲಿ ನಾವು ಇದು ಸಾಮಾನ್ಯ ಕನ್ನಡದಲ್ಲಿ ನಾವು ಅಭ್ಯಾಸ ಮಾಡಿದ್ರೆ 85+90 ರೀಚ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸರ್ವೇಶ್, ನೀವು ರೀಚ್ ಆಗಿದ್ದೀರಾ, ಎಸ್ ಡಿ ಎ ನಲ್ಲಿ 90 ತಗೊಂಡಿದ್ದೀರಾ, ಹಾಗೆ 2017 ಎಕ್ಸೈಸ್ ಗಾರ್ಡ್ ಅದರಲ್ಲಿ ಜನರಲ್ ಕನ್ನಡ ಇತ್ತು, ಅದರಲ್ಲಿ 92 ತಗೊಂಡಿದ್ದೀರಾ? ಹೌದು ಸರ್. 90 ಮತ್ತೆ 92 ಅಂದ್ರೆ 90+ ಸ್ಕೋರ್ ಮಾಡಿದೀರಾ? ಹೌದು ಸರ್. ನೀವು ಜನರಲ್ ಕನ್ನಡಕ್ಕೆ ಯಾವ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ, ಅದನ್ನ ಯಾವ ರೀತಿ ಅನುಷ್ಠಾನಕ್ಕೆ ತಂದ್ರಿ, ಮತ್ತೆ ಅಲ್ಲಿ ಆದಂತ ಅಡೆತಡೆಗಳು ಏನು, ಮತ್ತೆ ಒಬ್ಬ ಸ್ಪರ್ಧಾರ್ಥಿ ಹೇಗೆ ಓದಿದ್ರೆ 90+ ಸ್ಕೋರ್ ನ ಮಾಡಬಹುದು ಎಸ್ ಡಿ ಎ ನಲ್ಲಿ? ಎರಡು ಎಸ್ ಡಿ ಎ ಮತ್ತೆ ಎಫ್ ಡಿ ಎ ಎರಡು ಸೇಮ್ ಇದೆ, ಬಟ್ ಎಸ್ ಡಿ ಎ ನಲ್ಲಿ. ಓಕೆ ಸರ್, ಎಸ್ ಡಿ ಅಥವಾ ಎಫ್ ಡಿ ಎರಡಕ್ಕೂ ತಯಾರಿ ಮಾಡ್ತಿದ್ದೆ ಸರ್ ನಾನಾಗ. ಓಕೆ, ಮುಖ್ಯವಾಗಿ ನಮಗೆ ಓಲ್ಡ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತಾ ಸರ್, 1991-2016 ತನಕನು ನಾನು ಹಳೆ ಮ್ಯಾಗಝೀನ್ಸ್ ಸ್ವಾಗತ ಜಗತ್ತು ಇರ್ಬೋದು ಅಥವಾ ನಾನು 2011 ನನಗೆ ಒರಿಜಿನಲ್ ಕ್ವಶನ್ ಪೇಪರ್ ಇದು ಸಹ ಅನ್ನ ಸರ್. ಓಕೆ, ಅದರಲ್ಲಿ ನೋಡಿದೆ ಸರ್ ಯಾವ ರೀತಿ ಕ್ವಶನ್ ಕೇಳಬಹುದು ಅಂತ. ಹೆಚ್ಚಿನದಾಗಿ ನೋಡಿದಾಗ ಅಲ್ಲಿ ಗ್ರಾಮರ್ ಪಾಯಿಂಟ್ ಹೆಚ್ಚಿನದಾಗಿ ಇರಲಿಲ್ಲ ಸರ್. 130-40 ಮಾರ್ಕ್ ಮಾತ್ರ ಗ್ರಾಮರ್ ಕೇಳುತ್ತೆ ಸರ್ ಅಲ್ಲಿ. ನಾವಿಲ್ಲ, ಹೆಚ್ಚಿನದಾಗಿ ನಾವು ಗ್ರಾಮರೇ ಓದ್ಕೊಂಡು ಓದೋದಕ್ಕಿಂತ ಅಲ್ಲಿ ನುಡಿಗಟ್ಟು ಇರ್ಬೋದು, ಅನ್ಯ ದೇಶದ ಪದ ಇರ್ಬೋದು, ಗುಂಪಿಗೆ ಸೇರಿದ ಪದ ಇರ್ಬೋದು, ಪಿ ಕ್ಯೂ ಆರ್ ಎಸ್ ಇರ್ಬೋದು, ಸರಿತಪ್ಪು ಗುರುತಿಸಿ ಇರ್ಬೋದು, ಈ ರೀತಿ ನಾವು ಒಂದೊಂದು ಪಾಟಿಗೆ ಅದನ್ನ ನಾವು ಡಿವೈಡ್ ಮಾಡ್ಬೇಕು ಸರ್. ಟೋಟಲ್ ಗ್ರಾಮರ್ ಒಂದೇ ಓದೋದಲ್ಲ, ನಾವು ಅನ್ಯ ದೇಶದ ಪದಕ್ಕೆ ಒಂದು ನೋಟ್ ಅಂದ್ರೆ ಅದರಲ್ಲಿ ಒಂದು ಪಾರ್ಟ್ 6 ಆರ್ ಮಾರ್ಕ್ಸ್ಗೆ ನಾವು ಇಷ್ಟು ಕಲೆಕ್ಟ್ ಮಾಡ್ಬೋದು ಸರಿತಪ್ಪು. ಮತ್ತೆ ನಾವು 1991-2015 ತನಕ ಕ್ವಶನ್ ಪೇಪರ್ ನ ಬಿಡಿಸ್ತಾ ಹೋಗ್ಬೇಕು ಸರ್. ಯಾವ್ಯಾವ ನಾವ್ ಎಷ್ಟು ತಿಳ್ಕೊಂಡಿದೀವಿ, ನಾವ್ ಯಾವ್ದ್ರಲ್ಲಿ ವೀಕ್ ಇದೀವಿ, ನಾವ್ ಯಾವ ರೀತಿ ಇದು ಸಿದ್ಧತೆ ನಡೆಸಬೇಕು ಅಂತ ಒಳ್ಳೆ ಮಾರ್ಗದರ್ಶನದಿಂದ ಮಾಹಿತಿ ಕೊಡಿದ್ರೆ ಅದು ಉಪಯೋಗ ಆಗುತ್ತೆ. ಸರ್ವೇಶ್, ನಿಮಗೆ ಜನರಲ್ ಕನ್ನಡ ಓದುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಕಠಿಣ ಅಂತ ಟಾಪಿಕ್ ಅನ್ನಿಸ್ತಾ, ಯಾವ್ದಾದ್ರು ಕಷ್ಟ? ಅದೇನ ಸರ್, ನನಗೆ ಕಠಿಣ ಅಂದ್ರೆ ಪಿ ಕ್ಯೂ ಆರ್ ಎಸ್ ವಾಕ್ಯಗಳು ಸ್ವಲ್ಪ ಕಠಿಣ ಅನ್ಸ್ತಿತ್ತು ಸರ್. ಓಕೆ, ಏನ್ ಮಾಡಿದ್ರು ಅದಕ್ಕೆ? ಅದಕ್ಕೆ ನಾನು ಏನು ರೆಡಿ ಆಗ್ಲಿಲ್ಲ ಸರ್. 1991-2016 ತನಕ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದೆ ಸರ್ ಯಾವ ರೀತಿ ಅಂತ. ಮತ್ತೆ ಮಾರ್ಕ್ ಟೆಸ್ಟ್ ಅಲ್ಲಿ ಸ್ಪರ್ಧಾ ಇತ್ತೀಚೆಗೆ ಸರ್ವೇ ಸ್ವಲ್ಪ ಪಿ ಕ್ಯೂ ಆರ್ ಎಸ್ ವಾಕ್ಯಗಳು ದೊಡ್ಡದಿರುತ್ತೆ, ಕಠಿಣ ಆಗುತ್ತೆ ಅಂತ ಸ್ಪರ್ಧಾರ್ಥಿಗಳ ಅಭಿಪ್ರಾಯ. ಹೌದು ಸರ್, ಹೌದು. ಏನ್ ಮಾಡ್ಬೇಕು ಸರ್ವೇಶ್ ಸ್ಪರ್ಧಾರ್ಥಿಗಳು ಅಂದ್ರೆ ಎಕ್ಸಾಮ್ ಗೆ ಸಿದ್ಧತೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು? ಸರ್, ಅದು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೇಕು ಸರ್. ಏನಂದ್ರೆ ನಾವು ಫಸ್ಟ್ ಪಿ ಕ್ಯೂ ಆರ್ ಎಸ್ ಅಲ್ಲಿ ಆಪ್ಷನ್ ನಿಂದ ನಾವು ಅದನ್ನ ಕ್ವಶನ್ ನ ನೋಡ್ತಾ ಹೋಗ್ಬೇಕು ಸರ್. ಓಕೆ, ಅದನ್ನ ಯಾವ್ದು ಕರೆಕ್ಟ್ ಮ್ಯಾಚ್ ಆಗುತ್ತೋ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಬೆಟರ್. ಅಂದ್ರೆ ವಾಕ್ಯಗಳನ್ನ ಜೋಡಿಸ್ತಾ ಕುತ್ಕೊಂಡ್ರೆ ತುಂಬಾ ಸಮಯ ಆಗುತ್ತೆ. ಹೌದು ಸರ್, ತುಂಬಾ ಸಮಯ ಆಗುತ್ತೆ. ಆಪ್ಷನ್ ಎ ಬಿ ಸಿ ಡಿ ಪಿ ಕ್ಯೂ ಆರ್ ಎಸ್ ನೋಡ್ತಾ ಹೋದ್ರೆ ನಮ್ಗೆ ಈಸಿಯಾಗಿ ಉತ್ತರ ಸಿಗುತ್ತೆ. ಹೌದು ಸರ್, ಸಿಗುತ್ತೆ ಸರ್. ಓಕೆ ಸರ್ವೇಶ್, ಹಾಗಾದ್ರೆ ಜನರಲ್ ಕನ್ನಡಕ್ಕೆ ಏನು ಸಲಹೆ ಕೊಡ್ತೀರಾ? ಅದೇ ಸರ್, ಅದ್ ಮೇನ್ ಆಗಿ 8-10 ಫಸ್ಟ್ ಇಯರ್ ಸೆಕೆಂಡ್ ಕನ್ನಡ ಸಾಮಾನ್ಯ ಕನ್ನಡ ಪ್ರಥಮ ಭಾಷೆ ಎಲ್ಲಾ ಪದಗಳ ಅರ್ಥ ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಬೇಕು ಸರ್. ಮತ್ತೆ ಅನ್ಯ ದೇಶ ಪದ ಇದೆ,
ಗುಂಪಿಗೆ ಸೇರಿದ ಪದ ಇದೆ, ನುಡಿಗಟ್ಟುಗಳಿಗೆ ಒಂದು, ಮತ್ತೆ ಗಾದೆ ಒಗಟು ಎಲ್ಲಾನು ಒಂದೊಂದು ಒಂದು ಒಂದು 30 to 32 ಪಾರ್ಟ್ಸ್ ಇದಾವೆ ಸರ್ ಕನ್ನಡದಲ್ಲಿ. ಅದನ್ನೆಲ್ಲ ಬರ್ಕೊಂಡು ಅದಕ್ಕೆ ಸಪರೇಟ್ ಆಗಿ ಓನೋನು ಇಷ್ಟಿಷ್ಟು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಸರ್. ಮತ್ತೆ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಮಾರ್ಕ್ ಟೆಸ್ಟ್ಗಳು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಸರ್. ಇದು ಸಾಮಾನ್ಯ ಕನ್ನಡಕ್ಕೆ ಸಾಕಾಗುತ್ತೆ. ಏನಾದ್ರು ಜನರಲ್ ಕನ್ನಡ ಅಂತ ಹೇಳಿದಾಗ ಗ್ರಾಮರ್ ಎಲ್ಲ ಬರುತ್ತೆ, ಏನಾದ್ರು ಬರೆದು ಪ್ರಾಕ್ಟೀಸ್ ಮಾಡುವಂತದ್ದು ಯಾವ್ದಾದ್ರು ಟಾಪಿಕ್ ನಿಮಗೆ ಅನಿಸಿದ್ಯಾ ನೀವೇನಾದ್ರು ಮಾಡ್ತಾ ಇದ್ರ? ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ದಿನದಲ್ಲಿ ಸಂಧಿಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸರ್. ಸರಿ, ಸಂಧಿ ವಿಚಾರ ಬಂದಾಗ ಸ್ವಲ್ಪ ಕನ್ನಡ ಸಂಧಿ ಲೋಕ ಸಂಧಿ ಸರಿಯಾಗಿ ತಿಳ್ಕೊಂಡು ಕನ್ನಡ ಪದನ ಅಥವಾ ಆ ಸಂಸ್ಕೃತ ಪದನ ಇದನ್ನ ನಾವು ತಿಳ್ಕೋಬೇಕು ಸರ್. ಅಂದ್ರೆ ಅನ್ಯ ದೇಶ ಪದಗಳಲ್ಲಿ ನಾವು ಚೆನ್ನಾಗಿದ್ದಾಗ ಯಾವ ಸಂಧಿ ಅಥವಾ ಅದು ಕನ್ನಡ ಪದನ ಅಥವಾ ಸಂಸ್ಕೃತ ಪದ ಅದು ಬಂದಾಗ ನಮ್ ಸಂಧಿ ಗುರುತಿಸೋಕೆ ಈಸಿ ಆಗುತ್ತೆ ಸರ್. ಓಕೆ ಸರ್ವೇಶ್, ನೀವು ಜನರಲ್ ಕನ್ನಡದ ಬಗ್ಗೆನೇ ತಿಳಿಸ್ಕೊಟ್ರಿ, ನಾನ್ ಸ್ವಲ್ಪ ಜನರಲ್ ಕನ್ನಡದ ಬಗ್ಗೆನೇ ಜಾಸ್ತಿ ಕೇಳಿದೆ. ಕಾರಣ ಅಂತ ಹೇಳಿದ್ರೆ 90 and 92 ತೆಗ್ದಿದ್ರಲ್ಲ ಅದಕ್ಕೋಸ್ಕರ ಜನರಲ್ ಕನ್ನಡದ ಬಗ್ಗೆ ನೀವು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಸರ್ವೇಶ್, ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಅನುಭವದ ನುಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಬ್ರು ಓದೋಕೆ ಬರ್ತಿದ್ದಾರೆ ಅಥವಾ ಈ ಕ್ಷೇತ್ರಕ್ಕೆ ಒಬ್ರು ಪ್ರವೇಶ ಮಾಡ್ತಿದ್ದಾರೆ ಅಂದ್ರೆ ಅವರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಮತ್ತೆ ಹೇಗ್ ಓದ್ಬೇಕು, ಹೇಗ್ ಓದಬಾರ್ದು, ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ, ನೀವು ಯಾವ ತರ ಸಲಹೆ ಕೊಡ್ತೀರಾ? ಸರ್, ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದು ಸಮುದ್ರ ಇದ್ದ ಸಮುದ್ರ ತರ. ಅದರಲ್ಲಿ ನಾವು ಒಂದೇ ಸರಿ ಈಜಿ ದಡ ಸೇರ್ತೀವಿ ಅನ್ನೋದು ಸ್ವಲ್ಪ ಕಠಿಣ ಸರ್. ಓಕೆ, ಅದರಲ್ಲಿ ನಾನು 2012-13 ನನ್ನ ಪ್ರಯತ್ನ ಆರಂಭ ಆಗಿದ್ದು 2018 ಸಕ್ಸಸ್ ಆಯ್ತು. ಅಂದ್ರೆ ಸಮಯ ಒಂದು 6 ತಗೊಂಡೆ ಸರ್ ಒಂದು ಜಾಬ್ ತಗೊಳಕ್ಕೆ. ಅದು ಒಂದು ಸರಿ ಜಾಬ್ ತಗೊಂಡಾಗ ನನಗೆ 3-4 ಜಾಬ್ ಮತ್ತೆ ಬಂದ್ವಿ ಸರ್. ಒಂದು ಸರಿ ನಮ್ಮ ನಾಲೆಡ್ಜ್ ಅನ್ನ ಹೆಚ್ಚು ಮಾಡ್ಕೊಳಕ್ಕೆ ಟೈಮ್ ತಗೊಳತ್ತೆ ಸರ್. ನಾವು ಒಂದು ಅಥವಾ 2 ಎಕ್ಸಾಮ್ ಫೇಲ್ ಆದ ತಕ್ಷಣ ನಾವು ನಮ್ಮ ಪ್ರಯತ್ನ ಅಲ್ಲಿಗೆ ನಿಲ್ಲಿಸಬಾರ್ದು. ನಾವು ಕಠಿಣ ಸಿದ್ಧತೆ, ಅದು ಏನ್ ನಾವು ರೆಡಿ ಆಗ್ತಿದೀವಿ, ಏನ್ ಪ್ರಿಪೇರ್ ಆಗ್ತಿದೀವಿ, ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಬೇಕು. ಕೆಲವೊಂದು ನೋಟಿಫಿಕೇಶನ್ ಆದಾಗ ಓದಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅಲ್ಲಿ 2-3 ತಿಂಗಳಲ್ಲಿ ನಾವು ಏನು ಸಿದ್ಧತೆ ನಡೆಸೋಕೆ ಸಮಯ ಸಾಕಾಗಲ್ಲ ಸರ್. ಕಂಟಿನ್ಯೂ ಸ್ಟಡಿ ಬೇಕು, ನಿರಂತರ ಸ್ಟಡಿ ಬೇಕು, ಮತ್ತು ಡೈಲಿ ನ್ಯೂಸ್ ಪೇಪರ್ ಮತ್ ಮ್ಯಾಗಝಿನ್ಸ್ ಡೈಲಿ ನಾವು ನೋಟ್ಸ್ ಮಾಡ್ತಾ ಹೋಗ್ಬೇಕು. ಕರೆಂಟ್ ಇವೆಂಟ್ಸ್ ಅಪ್ ಟು ಡೇಟ್ ಇದ್ದಾಗ ಮಾತ್ರ ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಸಫಲ ಆಗಕ್ಕೆ ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಫೇಲ್ಯೂರ್ ಆದ್ರೂ ವೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಫೇಲ್ಯೂರ್ ಆದ್ರೂ ವೇಟ್ ಮಾಡ್ಬೇಕು ಸರ್. 2013 ನಾನು FDA ಫೇಲ್ ಸರ್, 2015 ನಾನು FDA ಫೇಲ್, 2016 FDSA ಫೇಲ್, 2017 FDSA, 2018 ನಾನು 3-4 ಬಾರಿ FDSA ಫೇಲ್ ಅಂದ್ರೆ 2018 ಆಯ್ತು. ಓಕೆ, ಅಂದ್ರೆ ಆತ್ಮವಿಶ್ವಾಸವನ್ನ ಕಳ್ಕೋಬಾರ್ದು. ಹೌದು ಸರ್, ನಾವು ಓದ್ತಾ ಇರ್ತೀವಿ, ಓದ್ತಾ 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 ಸ್ಕೋರ್ ಇನ್ಕ್ರೀಸ್ ಆಗುತ್ತಲ್ವಾ? ಹೌದು ಸರ್. ಧನ್ಯವಾದಗಳು ಸರ್ವೇಶ್ ಅವರೇ, ನೀವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಸ್ಪರ್ಧಾರ್ಥಿಗಳಿಗೆ ಖಂಡಿತ ಇದು ಅನುಕೂಲ ಆಗುತ್ತೆ, ಮತ್ತೆ ನೀವು ಇನ್ನೂ ಉನ್ನತ ಹುದ್ದೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲಾ ಸ್ಪರ್ಧಾರ್ಥಿಗಳ ಪರವಾಗಿ ನಾನು ನಿಮಗೆ ಶುಭವನ್ನ ಕೋರ್ತೇನೆ. ಧನ್ಯವಾದಗಳು.